ವಿರಾಮದ ನಂತರ ಜಾತಕ ಫಲ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಶಾಸ್ತ್ರಿಗಳೇ, ಈ ದಿನ 12 ರಾಶಿಗಳ ಫಲಾಫಲ ಯಾವ ರೀತಿಯಾಗಿದೆ? 12 ರಾಶಿಗಳ ಫಲಾಫಲ ತಿಳಿಯುವ ಮುನ್ನ ಇವತ್ತಿನ ಗ್ರಹ ಸ್ಥಿತಿಯನ್ನು ಗಮನಿಸಿಕೊಳ್ಳೋದಾದರೆ ಮೇಷ ರಾಶಿಯಲ್ಲಿ ಗುರು ರಾಹು ಯುತಿ ಇದೆ. ಇನ್ನು ಶುಕ್ರನಿದ್ದಾನೆ ಕರ್ಕಟಕ ರಾಶಿಯಲ್ಲಿ. ಸಿಂಹ ರಾಶಿಯಲ್ಲಿ ರವಿ ಚಂದ್ರ ಹಾಗೂ ಬುಧರ ಇರತಕ್ಕಂತದ್ದು ನೋಡ್ತಾ ಇದ್ದೀವಿ. ಕುಜ ಇದ್ದಾನೆ ಕನ್ಯಾ ರಾಶಿಯಲ್ಲಿ. ತುಲಾ ರಾಶಿಯಲ್ಲಿ ಕೇತು ಇರತಕ್ಕಂತದ್ದು. ವೃಶ್ಚಿಕ ರಾಶಿಯಲ್ಲಿ ಮಾಂದ್ಯಬುಧಿಯಾಗಿದೆ. ಶನೈಶ್ಚರ ಕುಂಭ ರಾಶಿಯಲ್ಲಿದ್ದಾನೆ. ಹೀಗಿರುವಾಗ 12 ರಾಶಿಗಳ ಫಲಾಫಲ ಹೇಗಿರುತ್ತದೆ ಗಮನಿಸಿಕೊಳ್ಳೋಣ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಬಂಧುಗಳಲ್ಲಿ ಸ್ವಲ್ಪ ವಾಗ್ವಾದ, ಘರ್ಷಣೆ, ಮನಸ್ತಾಪಗಳುಂಟಾಗೋ ಸಾಧ್ಯತೆ ಇದೆ. ಮಕ್ಕಳ ವಿಚಾರದಲ್ಲಿ ಮಕ್ಕಳೇನೋ ಅಂದ್ಬಿಡ್ತಾರೆ, ಗೊತ್ತಾಗೋದಿಲ್ಲ ಪಾಪ, ದೊಡ್ಡವರನ್ನೇನೋ ಅಂದು ಬಂದುಬಿಡ್ತಾರೆ. ಅದು ದೊಡ್ಡ ದೊಡ್ಡವರ ನಡುವೆ ಕಿರಿಕಿರಿಯನ್ನು ಅಸಮಾಧಾನವನ್ನು ತಂದುಕೊಡುತ್ತೆ. ಅಂಥದ್ದು ಒಂದು ಲಕ್ಷಣ ಇದೆ. ಸ್ವಲ್ಪ ಹುಷಾರಾಗಿರಬೇಕು. ದೊಡ್ಡವರು ಚಿಕ್ಕವರ ವಿಚಾರಕ್ಕೆ ಎಂಟ್ರಿ ಆಗೋದು ಅಷ್ಟು ಒಳ್ಳೆಯದಲ್ಲ. ಇದನ್ನು ಪರಿಗಣನೆ ಮಾಡಬೇಕು. ಇದು ಈ ವಾತಾವರಣ ಸೃಷ್ಟಿಸುತ್ತೆ ಈ ದಿವಸ. ಸ್ವಲ್ಪ ಹುಷಾರಾಗಿರಿ. ಮತ್ತು ಮನಸ್ಸಿಗೆ ವ್ಯಥೆ, ವಸ್ತು ನಷ್ಟತೆ ಇತ್ಯಾದಿಗಳ ಒಂದು ದುಃಖದ ಫಲ ಕೂಡ ಇದೆ ಈ ದಿವಸ. ಶಾಂತರಾಗಿರಬೇಕು. ನಾನು ಪ್ರಾರಂಭದಲ್ಲಿ ಹೇಳಿದೆ, ಈ ದಿವಸ ತಪ್ಪದೆ ಈಶ್ವರನ ಸನ್ನಿಧಾನಕ್ಕೆ ಹೋಗಿ ಬನ್ನಿ. ಈಶ್ವರನಿಗೆ ರುದ್ರಾಭಿಷೇಕ ಮಾಡಿಸಿ, ಮನಸ್ಸು ನಿರಾಳವಾಗುತ್ತೆ. ವೃತ್ತಿಯಲ್ಲೆಲ್ಲ ತುಂಬ ಚೆನ್ನಾಗಿದೆ, ಆತಂಕ ಬೇಡ. ಇನ್ನು ವೃಷಭರಾಶಿ. ವೃಷಭರಾಶಿಯವರಿಗೆ ದಿವಸ ಸ್ತ್ರೀಯರ ನಡುವೆ ವಾಗ್ವಾದ, ಘರ್ಷಣೆಗಳು ಉಂಟಾಗುವ ಲಕ್ಷಣ ಇದೆ. ಸ್ವಲ್ಪ ಸಮಾಧಾನವಾಗಿರಿ. ಕುಟುಂಬದವ್ರ ಜೊತೆಗೆ, ಸ್ನೇಹಿತರ ಜೊತೆಗೆ, ಸ್ನೇಹಿತರೆ ಒಂದು ಏನೋ ಗ್ರೂಪ್ ಮಾಡಿರ್ತೀರಾ ಅಥವಾ ಇನ್ನೇನೋ ಒಂದು ಸಂಘ, ಇಂಥವುಗಳಲ್ಲಿ ಸ್ವಲ್ಪ ತೊಡಕುಗಳು, ಭಿನ್ನಾಭಿಪ್ರಾಯಗಳು ಬಂದು ಸ್ವಲ್ಪ ಹೊರಗೆ ಬಂದುಬಿಡ್ತಕ್ಕಂಥದ್ದು, ಅಂಥದ್ದು ಒಂದು ಲಕ್ಷಣ ಇದೆ. ನಿಮಗೂ ಶಾಂತತೆ ಬೇಕು. ಅಮ್ಮನವರ ಸನ್ನಿಧಾನಕ್ಕೆ ಕ್ಷೀರ ಸಮರ್ಪಣೆ ಮಾಡಿದರೆ ಬಹಳ ಒಳ್ಳೆಯದು. ಈ ದಿವಸ ಮತ್ತು ನಾಳೆ ಶಾಂತವಾಗಿರಿ. ದಾಂಪತ್ಯದಲ್ಲಿ ಭಿನ್ನಾಭಿಪ್ರಾಯ, ಅಸಮಾಧಾನ ಇದೆ, ಸ್ವಲ್ಪ ತೊಡಕಿದೆ ಈ ದಿವಸ. ವ್ಯಾಪಾರಿಗಳಿಗೆ ಅಷ್ಟೇ, ಮೋಸ ಹೋಗೋ ಸಾಧ್ಯತೆ ಇದೆ. ನಂಬಿಸಿ ಮೋಸ ಮಾಡಿಬಿಡ್ತಾರೆ, ಅಂಥದ್ದೆಲ್ಲ ಸ್ವಲ್ಪ ರಗಳ ಇದೆ. ಇದರ ನಿವಾರಣೆಗೆ ನೀವು ಸುಬ್ರಹ್ಮಣ್ಯನ ಪ್ರಾರ್ಥನೆ ಹಾಗೂ ಅಮ್ಮನವರ ಸನ್ನಿಧಾನಕ್ಕೆ ಕ್ಷೀರ ಸಮರ್ಪಣೆ ಎರಡೂ ಮಾಡಿ, ಅನುಕೂಲ ಆಗುತ್ತೆ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ದಿವಸ ಹಣಕಾಸಿನ ಸಮೃದ್ಧಿ ಚೆನ್ನಾಗಿದೆ, ವ್ಯಯವೂ ಇದೆ, ಹಣವೂ ಬರ್ತದೆ, ವ್ಯಯವೂ ಉಂಟಾಗುತ್ತೆ. ಮತ್ತು ಈ ದಿವಸ ಕುಟುಂಬದಲ್ಲಿ ಸ್ತ್ರೀಯರ ನಡುವೆ ಸ್ವಲ್ಪ ಪರಸ್ಪರ ಘರ್ಷಣೆಗಳು, ಅದರಲ್ಲೂ ಸಹೋದರ ಸಹೋದರಿಯ ನಡುವೆ ಸ್ವಲ್ಪ ಅಸಮಾಧಾನ, ಥ್ರೋಟ್ ಇನ್ಫೆಕ್ಷನ್ ಆಗ್ತಕ್ಕಂತಹ ಸಾಧ್ಯತೆ ಇತ್ಯಾದಿ ಫಲಗಳಿದ್ದಾವೆ. ಜೊತೆಗೆ ಈ ದಿವಸ ದೇಹಕ್ಕೆ ಪೆಟ್ಟು ಬೀಳ್ತಕ್ಕಂಥದ್ದು ಮತ್ತು ಈ ಶತ್ರುಗಳ ಬಾಧೆ, ಅದೇನು ಒಂದು ಫೋನ್ ಕಾಲ್ ಅಥವಾ ಒಂದು ಕಿರಿಕಿರಿ, ಒಂದು ಯಾರೋ ನಮಗೆ ಆಗದೇ ಇರತಕ್ಕಂಥವ್ರು ಈ ಶಬ್ದ ಮಾಡಿದ್ರು ಒಂದು ಗೇಟ್ ಎದುರುಗಡೆ ಕೆಲವೊಮ್ಮೆ ಏನಾಗುತ್ತೆ, ಅಕ್ಕಪಕ್ಕದವರೇ ಸೇರೋದಿಲ್ಲ. ಹಾಗೆ ಒಂದು ಗೇಟ್ ಶಬ್ದ ಮಾಡಿದ್ರೆ ಹಿಂಸೆ ಆಗಿಬಿಡುತ್ತೆ. ಅಂಥದ್ದೊಂದು ಕಿರಿಕಿರಿ ವಾತಾವರಣ ಇದೆ ಈ ದಿವಸ. ಸಮಾಧಾನ ಬೇಕು. ಇದಕ್ಕೂ ಕೂಡ ನರಸಿಂಹ ಪ್ರಾರ್ಥನೆ ಮಾಡಿಕೊಳ್ಳಿ. ನರಸಿಂಹ ಸನ್ನಿಧಾನದಲ್ಲಿ ಒಂದು ತುಳಸಿ ಅರ್ಚನೆ ಮಾಡಿಸಿ, ತೀರ್ಥ ಸೇವನೆ ಮಾಡಿ, ಅದು ಅನುಕೂಲ ಮಾಡಿಕೊಡುತ್ತೆ. ಇನ್ನು ಕರ್ಕಟಕ ರಾಶಿ. ಕರ್ಕಟಕ ರಾಶಿಯವರಿಗೆ ಈ ದಿವಸ ನೋಡಿ, ನಿಮ್ಮ ರಾಶಿಯಿಂದ ಚಂದ್ರನ ಸ್ಥಿತಿ ಸ್ವಲ್ಪ ಕ್ಷೀಣವಾಗ್ತಾ ಇದ್ದಾನೆ. ಹೀಗಾಗಿ ಹಣಕಾಸಿನ ವ್ಯತ್ಯಾಸ ಆಗುತ್ತೆ. ಕುಟುಂಬದಲ್ಲಿ ಸ್ತ್ರೀಯರ ನಡುವೆ ಘರ್ಷಣೆಗಳು, ವಾಗ್ವಾದಗಳು ಏರ್ಪಾಡಾಗುತ್ತೆ. ಬುದ್ಧಿ ಸ್ಥಿರವಾಗಿರೋದಿಲ್ಲ, ಏರುಪೇರು ಉಂಟಾಗುತ್ತೆ. ಮಕ್ಕಳ ವಿಚಾರದಲ್ಲಿ ಅಸಮಾಧಾನ ಇದೆ ಈ ದಿವಸ. ಮಕ್ಕಳ ಕಿರಿಕಿರಿ ಆಗುತ್ತೆ, ವಿದ್ಯಾರ್ಥಿಗಳಿಗೆ ತೊಂದರೆ ಇದೆ. ಶಾಲೆಯಲ್ಲೂ ಮನೆಯಲ್ಲೂ ಎರಡೂ ಕಡೆ ನಿಮಗೆ ಅಷ್ಟು ಸಮಾಧಾನ ಇರೋದಿಲ್ಲ. ಈ ರೀತಿ ಒಂದು ಸ್ವಲ್ಪ ವೀಕ್ ಆಗಿದೆ ಈ ದಿವಸ. ಇನ್ನು ವೃತ್ತಿಯಲ್ಲಿ ಪರಿಶ್ರಮ ಇದೆ, ಕೆಲಸ ಹೊರೆ ಆಯಿತು ಅಂತ ಅನಿಸುತ್ತೆ ಈ ದಿವಸ. ಸಮಾಧಾನ ಬೇಕು. ನೀವು ಕೂಡ ಅಮ್ಮನವರ ಸನ್ನಿಧಾನಕ್ಕೆ ಅಭಿಷೇಕವನ್ನು ಮಾಡಿಸಿ, ಆ ತೀರ್ಥ ಸೇವನೆ ಮಾಡಿ, ಅನುಕೂಲ ಆಗುತ್ತೆ. ಇನ್ನು ಸಿಂಹರಾಶಿ. ಸಿಂಹರಾಶಿಯವರಿಗೆ ಆರೋಗ್ಯ ಬಲ ಇದೆ, ಖರ್ಚು ಜಾಸ್ತಿ ಇದೆ. ಸ್ತ್ರೀಯರಿಗೆ ಹೆಚ್ಚಿನ ಖರ್ಚು ಸೂಚಿಸ್ತಾ ಇದೆ. ಸ್ನೇಹಿತರಿಗಾಗಿ ಖರ್ಚು ಮಾಡಬೇಕಾಗುತ್ತೆ. ಬಂಧುಗಳಿಗಾಗಿ ಸುತರಾಮ್ ಅವರಿಂದ ಪ್ರಯೋಜನ ಇಲ್ಲ, ಆದರೂ ಖರ್ಚು ಮಾಡಬೇಕಾಗುತ್ತೆ. ಕೆಲವೊಮ್ಮೆ ಹಾಗೆ ಎಲ್ಲವನ್ನು ನಾವು ಗಣಿತ ಮಾಡಿ ಕೂಡಿಡಲಿಕ್ಕಾಗೋದಿಲ್ಲ. ಇದರಿಂದ ಈ ಫಲ, ಇದರಿಂದ ಈ ಫಲ, ಹೀಗೆ ಕ್ಯಾಲ್ಕುಲೇಟ್ ಮಾಡಬಾರ್ದು. ಯಾವುದು ಹೋಗೋದು ಹೋಗುತ್ತೆ, ಬರೋದು ಬರುತ್ತೆ. ಹೀಗಾಗಿ ಅನುಕೂಲ ಅವರಿಗೆ ತೊಂದರೆ ಇದೆಯಾ, ಅನುಕೂಲ ಮಾಡಿ. ಇನ್ನು ಉಳಿದ ಹಾಗೆ ವೃತ್ತಿಯಲ್ಲಿ ಅನುಕೂಲ ಇದೆ, ಆತಂಕ ಮಾಡ್ಕೋಬೇಡಿ. ಈ ದಿವಸ ವ್ಯವಹಾರದಲ್ಲಿ ತುಂಬ ಚಾತುರ್ಯದಿಂದ ಹಣ ಸಂಪಾದನೆ ಚೆನ್ನಾಗಿದೆ. ನೋಡಿ, ಗ್ರಾಮದೇವತೆ ದರ್ಶನ ಮಾಡಿ, ಅನುಕೂಲ ಆಗುತ್ತೆ. ಕನ್ಯಾ ರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ಪರಿಶ್ರಮ, ಅತಿಯಾದ ಪರಿಶ್ರಮ ಸೂಚಿಸ್ತಾ ಇದೆ. ಭಯದ ವಾತಾವರಣ ಇದೆ, ಸಹೋದರರಲ್ಲಿ ಭಿನ್ನಾಭಿಪ್ರಾಯ ಬರುವ ಲಕ್ಷಣ ಇದೆ. ಸೇವಕರು ಎದುರು ಮಾತಾಡ್ತಾರೆ, ಅದು ನಿಮಗೆ ಆಗೋದಿಲ್ಲ, ಅದು ಕಲಹವನ್ನು ತಂದುಕೊಡುತ್ತೆ. ಕೆಲಸವನ್ನೇ ಬಿಡಿಸ್ಬಿಡೋಣ ಅನ್ನೋಷ್ಟು ಮಟ್ಟಿಗೆ ಒಂದು ಹಿಂಸೆ ಆಗುತ್ತೆ. ಒತ್ತಡ ಇದೆ ದಿವಸ. ಮಾನಸಿಕವಾಗಿ ಸ್ವಲ್ಪ ಒತ್ತಡಕ್ಕೂ ಒಳಗಾಗ್ತೀರ. ಇದು ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ, ತಪ್ಪದೆ. ವಿಷ್ಣು ಸಹಸ್ರನಾಮದಲ್ಲಿ ಶಾಂತತೆ ಇದೆ, ಅದು ಏರ್ಪಾಡು ಮಾಡಿಕೊಡುತ್ತೆ ವಾತಾವರಣವನ್ನು. ಆ ಕಹಿ ಏನಿದೆ ಅದನ್ನು ಬಿಡಿಸಿ ಸಿಹಿಯನ್ನು ಏರ್ಪಾಡು ಮಾಡಿಕೊಡುತ್ತೆ. ತಪ್ಪದೆ ವಿಷ್ಣು ಸಹಸ್ರನಾಮ ಹೇಳಿಕೊಂಡು ನೀವು ಕೆಲಸಕ್ಕೆ ಹೋಗ್ತಿರೋ, ಕೆಲಸದವ್ರ ಜೊತೆಗೆ ಮಾತಾಡ್ತಿರೋ, ಏನೂ ಮಾಡಿ, ಅಂತೂ ಈ ದಿವಸ ಸ್ನಾನ ಮುಗಿದ ಕೂಡಲೇ ವಿಷ್ಣು ಸಹಸ್ರನಾಮ ಹೇಳಿ.
ಸರಿ ಶಾಸ್ತ್ರಿಗಳೇ ಇನ್ನುಳಿದ ರಾಶಿಗಳ ಬಗ್ಗೆ ಮಾಹಿತಿಯನ್ನು ಕೇಳಿ ಪಡೆದುಕೊಳ್ಳುತ್ತೇನೆ ವೀಕ್ಷಕರೇ ಇನ್ನುಳಿದ ಆರು ರಾಶಿಗಳ ಫಲಾಫಲ ವಿರಾಮದ ನಂತರ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್